ವಿಮಾನದ ಕ್ಯಾಬಿನ್ ಕ್ರೂ ಹಾಗೂ ಗಗನಸಖಿ ಐನಾಸ್ ಮಧ್ಯೆ ಇದ್ದಿದ್ದು ಒನ್ ಸೈಡ್ ಲವ್ ಸ್ಟೋರಿ ಅನ್ನಲಾಗ್ತಿದೆ. ಡಿಯರ್ ಫ್ರೆಂಡ್ಸ್, ಮಂಗಳೂರಿನಲ್ಲಿ 9 to 10 days ಆಯಿತು ಒಂದು 4 members ಇದು ಮರ್ಡರ್ ಆಗಿ. ಎಲ್ಲರ ಮನೆಯಲ್ಲಿ ಕೂಡ ತುಂಬ ಭಯ ಆಯಿತು. ದಟ್ ರೀಸನ್ ಅಂದರೆ ಎಷ್ಟು ಪ್ರೀತಿ ಅನ್ನೋದು ಇವಾಗ ಪಾಯ್ಸನ್ ಆಗ್ಬಿಟ್ಟಿದೆ. ಡಿಗಲ್ಸ್, ನಾನು ಒಂದು ವಿಷಯ ಹೇಳೋಕ್ಕಂತ ಇಷ್ಟಪಡ್ತೀನಿ. ಇವತ್ತಿನ ಜನ್ರೇಷನ್ ಅಂದರೆ ನಾವು ಯಾರನ್ನ ಇಷ್ಟಪಡ್ತೀವಿ ನೋಡಿ ಅವರಿಗೆ ನಮ್ಮನ್ನು ಇಷ್ಟ ಇರೋದಿಲ್ಲ, ನಮ್ಮನ್ನು ಯಾರು ಇಷ್ಟಪಡ್ತಾರೆ ನೋಡಿ ಅವರನ್ನು ನಮಗೆ ಇಷ್ಟ. ಅವರು ಕೂಡ ಆ ಕಡೆ ಈ ಕಡೆ ಪ್ರೀತಿಸೋದಂದರೆ ಅವರಕ್ಕಿಂತ ಅದೃಷ್ಟಶಾಲಿ ಬೇರೆ ಯಾರು ಕೂಡ ಇಲ್ಲ. ನಿಮ್ಮನ್ನು ಯಾರಾದರೂ ಪ್ರೀತಿ ಮಾಡಿ ಅವಾಯ್ಡ್ ಮಾಡ್ತಾ ಇದ್ರೆ ದಯವಿಟ್ಟು ಅವರ ಕಡೆ ಗಮನನೇ ಕೊಡೋಕೆ ಹೋಗ್ಬೇಡಿ. ದ್ವೇಷಿಸೋದು, ಪೆಟ್ರೋಲ್ ಹಾಕೋದು, ಕೊಲೆ ಮಾಡೋದು ಈ ರೀತಿ ಏನು ಮಾಡೋಕೆ ಹೋಗ್ಬೇಡಿ. ಒಂದು 5 days ಪೇಷನ್ಸ್ಲಿ ವೆಯ್ಟ್ ಮಾಡಿ ಅವ್ರು ಇನ್ನೂ ಕೂಡ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದರೆ ಯು ಮಸ್ಟ್ ಬಿ ಸ್ಕಿಪ್ ದರ್ ಲೈಫ್. ಓಕೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಲೈಫ್ನ ಫೋಕಸ್ ಮಾಡ್ಕೊಳ್ಳಿ, ನಿಮ್ಮ ಗೋಲ್ನ ಅಚೀವ್ ಮಾಡಿ ಆ್ಯಂಡ್ ಪರ್ಸ್ನಾಲಿಟಿಯನ್ನು ಮೇಂಟೈನ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ನ ಅಚೀವ್ ಮಾಡಿಕೊಂಡು ನಿಮ್ಮ ಪರ್ಸ್ನಾಲಿಟಿನ ಮೇಂಟೈನ್ ಮಾಡಿದ್ದೀರಾ ಅಂದರೆ ನಿಮಗೆ ಅವ್ರಿಗಿಂತ ಬೆಟ್ರ್ ಪರ್ಸನ್ ನಿಮಗೆ ಸಿಕ್ಕೇ ಸಿಗ್ತಾರಂತ ನಾನು ಗ್ಯಾರಂಟಿ ಕೊಡ್ತೀನಿ.